ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಗ್ಯಾರಂಟಿಗಳದೇ ಹವಾ ಆಗಿತ್ತು. ಈ ಗ್ಯಾರಂಟಿಗಳ ಭರವಸೆಯಿಂದ ಕಾಂಗ್ರೆಸ್ ಪಕ್ಷದವರು ಬಿಜೆಪಿಯನ್ನ ಧೂಳಿಪಟ ಮಾಡಿ ಭಾರಿ ಬಹುಮತ ಗಳಿಸಿ ಆರಿಸಿ ಬಂದು ಅಧಿಕಾರ ರಚನೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಫ್ರೀ ಕರೆಂಟ್. ಸದ್ಯ ಈ ಗ್ಯಾರಂಟಿಗಳ ತತ್ತರಿಸಿ ಹೋಗಿದ್ದ ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಣಗಾಡಿ ಗೆಲ್ಲಬೇಕಾಯ್ತು. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಫ್ರೀ ಕರೆಂಟ್ ಕೊಡಲು ಮುಂದಾಗಿದೆ. ಅದು ಹೇಗೆ, ಯಾವ ತರಹ ಅನ್ನೋದನ್ನ ಹೇಳ್ತೀವಿ ಕೇಳಿ. ಹೌದು, ಸದ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ದೇಶದ ಬೆಳವಣಿಗೆಗಾಗಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವರ ಮತ್ತೊಂದು ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಯ ಮೂಲಕ 300 ಯೂನಿಟ್ ಉಚಿತ ವಿದ್ಯುತ್ ಒದಗಿಸುವುದಾಗಿದೆ. ಈ ಯೋಜನೆಯನ್ನ ಲೋಕಸಭಾ ಚುನಾವಣೆಗೂ ಮೊದಲು ಜಾರಿಗೆ ತರುವುದಾಗಿ ಮೋದಿ ಅವರು ತಿಳಿಸಿದ್ರು. ಹೀಗಾಗಿ ಈಗ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಗಾಗಿ ಸುಮಾರು 75,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಈ ಮೊತ್ತದಲ್ಲಿ ಎಲ್ಲರಿಗೂ 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡುವ ಪ್ಲಾನ್ ಇದೆ. ಇದೀಗ ಮೋದಿ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಪ್ರಧಾನಿಯಾಗಿ ಆಯ್ಕೆಯಾದ ಬಳಿಕ ಸೂರ್ಯ ಘರ್ ಯೋಜನೆಯನ್ನ ಜಾರಿಗೆ ತರಲು ಮುಂದಾಗಿದ್ದಾರೆ. ಇದರಿಂದ ದೇಶ ಜನರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ. ಇನ್ನು ಕೇಂದ್ರ ಸರ್ಕಾರ ಹೊಸದಾಗಿ ಘೋಷಣೆ ಮಾಡಿರುವ ವಿಚಾರದಿಂದ ದೇಶದ ಜನತೆ ಖುಷಿಯಾಗಿದೆ. ಸುಮಾರು 1 ಕೋಟಿ ಮನೆಗಳಿಗೆ ಸೂರ್ಯ ಘರ್ ಯೋಜನೆ ಮೂಲಕ ಉಚಿತ ವಿದ್ಯುತ್ ನೀಡುವ ಗುರಿ ಹೊಂದಲಾಗಿದ್ದು, ನೀವು ಸಹ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸೌಲಭ್ಯ ಪಡೆದುಕೊಂಡ್ರೆ ನಿಮ್ಮ ಮನೆಗಳಿಗೆ ಸೌರ ಫಲಕಗಳನ್ನ ಅಳವಡಿಸಲಾಗುತ್ತದೆ. ನಿಮಗೆ ಅಗತ್ಯವಿರುವಷ್ಟು ವಿದ್ಯುತ್ ಬಳಸಿ ಉಳಿದದ್ದನ್ನ ಮಾರಾಟ ಸಹ ಮಾಡಬಹುದು. ಈ ಯೋಜನೆಯ ಸೌಲಭ್ಯ ಪಡೆಯುವುದಕ್ಕಿಂತ ಮೊದಲು ನಾವೆಲ್ಲ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸುತ್ತೇವೆ ಕೇಳಿ. ಹಾಗಾದ್ರೆ ಕೇಂದ್ರ ಸರ್ಕಾರದ ಪ್ಲಾನ್ ಏನು? ಸೂರ್ಯ ಘರ್ ಯೋಜನೆಯ ಮೂಲಕ ನಿಮಗೆ 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸಿಗಲಿದೆ. ಒಂದು ವೇಳೆ ಹೊರಗಿನಿಂದ ನಿಮ್ಮ ಮನೆಯಲ್ಲಿ ಸೌರ ಫಲಕ ಅಳವಡಿಸಿದ್ರೆ 1 ಕಿಲೋವ್ಯಾಟ್ಗೆ 90,000, 2 ಕಿಲೋವ್ಯಾಟ್ಗೆ 1.5 ಲಕ್ಷ, ಹಾಗೆ 3 ಕಿಲೋವ್ಯಾಟ್ಗೆ 2 ಲಕ್ಷ ರೂಪಾಯಿ ಆಗುತ್ತವೆ. ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನ ಅಳವಡಿಸಲಾಗುತ್ತದೆ. ಹಾಗೆ ನೀವು ಸೂರ್ಯ ಘರ್ ಯೋಜನೆಯ ಮೂಲಕ ಸೌರ ಫಲಕ ಅಳವಡಿಸಿಕೊಂಡ್ರೆ 1 ಕಿಲೋವ್ಯಾಟ್ಗೆ 18,000, 2 ಕಿಲೋವ್ಯಾಟ್ಗೆ 30,000, 3 ಕಿಲೋವ್ಯಾಟ್ಗೆ 78,000 ರೂಪಾಯಿ ಆಗಿದೆ. ಕೇಂದ್ರದ ಯೋಜನೆಯ ಮೂಲಕ ನಿಮಗೆ ಹೆಚ್ಚಿನ ಸಬ್ಸಿಡಿ ಸಿಗಲಿದೆ. ಸಬ್ಸಿಡಿ ಪಡೆಯಲು ಲೋಡ್ 85%ಗಿಂತ ಕಡಿಮೆ ಇರಬೇಕು. ಒಂದ್ಸಾರಿ ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಸೌರ ಫಲಕ ಅಳವಡಿಸಿದ್ರೆ ಬಹಳಷ್ಟು ವರ್ಷಗಳ ಕಾಲ ಇದರ ಉಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ. ಇನ್ನು 1 ಗಂಟೆಗೆ 1 ಕಿಲೋವ್ಯಾಟ್ನಿಂದ 128 ಕಿಲೋವ್ಯಾಟ್ ವರೆಗೂ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಒಂದು ವೇಳೆ ನಿಮ್ಮ ಮನೆಗೆ 3 ಕಿಲೋವ್ಯಾಟ್ಗೆ ಸೋಲಾರ್ ಪ್ಯಾನೆಲ್ ಹಾಕಿಸಿಕೊಂಡ್ರೆ ವರ್ಷಕ್ಕೆ 30,240 ರೂಪಾಯಿ ವರೆಗೂ ಉಳಿತಾಯವಾಗುತ್ತದೆ. ಸರ್ಕಾರದಿಂದ ನಿಮಗೆ ಸಿಗುವ ಸಬ್ಸಿಡಿ, ಇಲ್ಲಿ ಉಳಿತಾಯ ಮಾಡುವ ಹಣ, ಎಲ್ಲವೂ ನಿಮಗೆ ಲಾಭದಾಯಕ ಆಗಿದೆ. ಒಟ್ಟಿನಲ್ಲಿ ಫ್ರೀ ಕರೆಂಟ್ ಕೊಡುವುದರ ಯೋಜನೆಯ ಜೊತೆಗೆ ಸೂರ್ಯನ ಸಂಪನ್ಮೂಲವನ್ನ ಬಳಸಿಕೊಂಡು ಮನೆ ಬೆಳಗುವ ಈ ಯೋಜನೆ ತುಂಬಾ ಉಪಯುಕ್ತವಾದದ್ದು ಎಂದು ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.